ಕಾಂಗ್ರೆಸ್ ಪಕ್ಷದಲ್ಲಿ ಬಣ ರಾಜಕೀಯ ಕೇಳಿ ಬರ್ತಾ ಇದ್ದಂತೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತ ಹೇಳಿಕೆ ಕೇಳಿಸ್ತಾ ಇದೆ ಯಾರೋ ಒಬ್ಬರು ಟಿಕೆಟ್ ನಿರ್ಧರಿಸುವಂತದ್ದಲ್ಲ ಡಿಕೆ ಶಿವಕುಮಾರ್ಗೆ ದಿನೇಶ್ ಗುಂಡೂರಾವ್ ಟಾಂಗ್ ನೀಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಿಗೆ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ಅಧ್ಯಕ್ಷರಾದ ಮೇಲೆ ಎಷ್ಟು ಕಾರ್ಯಕ್ರಮಗಳು ನಡೆದಿವೆ ನಾವೆಲ್ಲರೂ ಕೋವಿಡ್ ಸಮಯದಲ್ಲಿ ಕೆಲಸ ಮಾಡಲಿಲ್ವಾ ಬೆಂಬಲ ಕೊಟ್ಟವರಿಗೆ ಮಾತ್ರ ಟಿಕೆಟ್ ಅಂತ ಡಿಕೆ ಶಿವಕುಮಾರ್ ಈ ಹಿಂದೆ ಹೇಳಿದ್ದಾರೆ ಡಿಕೆಶಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಮಾಜಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಇನ್ನು ಈ ಬಗ್ಗೆ ಕೆಪಿಸಿಸಿ ಮಾಜಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಜೊತೆ ನಮ್ಮ ಪ್ರತಿನಿಧಿ ಹರೀಶ್ ಮಾತುಕತೆ ನಡೆಸಿದ್ದಾರೆ ನೋಡ್ಕೊಂಡ್ಬರೋಣ ಸೋ ಭಾರತ್ ಜೋಡೋ ಯಾತ್ರೆ ವಿಚಾರವಾಗಿ ಕೂಡ ಒಂದಷ್ಟು ಕಾಂಗ್ರೆಸ್ ಅಲ್ಲಿ ಗೊಂದಲ ಆಗ್ತಿದೆ ಅನ್ನೋ ರೀತಿಯಲ್ಲಿ ಒಂದಷ್ಟು ಮಾತುಗಳು ಕೇಳಿ ಬರ್ತವೆ ಆದರೆ ಎಲ್ಲೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಬಹಿರಂಗವಾಗಿ ಪಕ್ಷದ ಕಾರ್ಯಕ್ರಮಗಳಲ್ಲಿ ನೇರವಾಗಿ ಅಸಮಾಧಾನ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಇದು ಸಹಜವಾಗಿ ಎಲ್ಲೊಂದು ಕಡೆ ಕಾಂಗ್ರೆಸ್ ಅಲ್ಲಿ ಹತ್ತು ಹಲವು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಿರುವಂಥದ್ದು ಯಾಕಂದ್ರೆ ಪಕ್ಷದ ಅಧ್ಯಕ್ಷರಾಗಿರುವಂಥದ್ದು ಶ್ರೀಗಂಧ ಬೆಳೆದ್ರೆ ಕಳ್ಳರು ಬರ್ತಾರೆ ಮಾರಾಟ ಮಾಡೋಕ್ಕಾಗಲ್ಲ ಚಿಂತೆ ಮಾಡ್ತಿದ್ದೀರಾ 130 ಎಕರೆಯಲ್ಲಿ ಶ್ರೀಗಂಧ ಬೆಳೆದವರು ನಿಮ್ಗೆ ಹೇಳ್ಕೊಟ್ರೆ ಮತ್ತೆ ಆಗ್ತಾಡ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಈ ರೀತಿ ಹೇಳಿಕೆ ಕೊಡುವಂತ ಸರಿಯಾ ಅನ್ನೋ ರೀತಿಯಲ್ಲಿ ಒಂದಷ್ಟು ಚರ್ಚೆಗಳು ಆಗ್ತಿದ್ದಾವೆ ಹಾಗಾದ್ರೆ ಬನ್ನಿ ನಿಜಕ್ಕೂ ಈ ಬೆಳವಣಿಗೆಗಳ ಬಗ್ಗೆ ಏನು ಅನ್ನೋ ವಿಚಾರವಾಗಿ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಕಾಂಗ್ರೆಸ್ ಹಿರಿಯ ನಾಯಕರು ಆಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಇದ್ದಾರೆ ಅವ್ರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡೋಣ ದಿನೇಶ್ ಗುಂಡೂರಾವ್ ಅವರೇ ಬಹಳ ಮುಖ್ಯವಾಗಿರುವಂಥದ್ದು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಬೇಕು ಅಂತ ಪದೇ ಪದೇ ನಾಯಕರು ಎಲ್ಲರೂ ಕೂಡ ನೀವು ಹೇಳ್ತಾ ಇರುವಂಥದ್ದು ಆದರೆ ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ಪಕ್ಷದ ಕಾರ್ಯಕ್ರಮದಲ್ಲಿ ಬಹಿರಂಗವಾಗಿ ಅಸಮಾಧಾನವನ್ನು ಹೊರ ಹಾಕ್ತಿರುವಂಥದ್ದು ನೋಡಿ ಯಾವ ಗೊಂದಲ ಇಲ್ಲ ನೀವು ಗೊಂದಲಗಳು ಸೃಷ್ಟಿ ಆಗ್ತದೆ ಅಂತ ಹೇಳ್ತಾ ಇದ್ದೀರಲ್ಲ ಯಾವ ಗೊಂದಲ ಇಲ್ಲ ಭಾರತ್ ಜೋಡೋ ಯಾತ್ರೆಯಲ್ಲಿ ಎಲ್ಲರೂ ಕೂಡ ಸೇರಿ ಕೈ ಜೋಡಿಸಿ ಕೆಲಸ ಮಾಡ್ತಾರೆ ನನಗೂ ಕೂಡ ಅಧ್ಯಕ್ಷರು ವಸತಿ ವಿಚಾರದಲ್ಲಿ ಉಸ್ತುವಾರಿಯಾಗಿ ಮಾಡಿದ್ದಾರೆ ನಾವೆಲ್ಲ ಅದರ ಬಗ್ಗೆ ಕೂಡ ಖಂಡಿತವಾಗಿಯೂ ಕೂತ್ಕೊಂಡು ಯಾವ ರೀತಿಯಾಗಿ ಮಾಡಬೇಕು ಅದೆಲ್ಲ ನಾವು ಮಾಡ್ತೀವಿ ಎಲ್ಲರೂ ಕೂಡ ಸಹಕಾರ ಇದೆ ಗೊಂದಲಗಳಂತ ಏನಿಲ್ಲ ಒಂದೊಂದು ಸಲ ಸ್ವಲ್ಪ ಉತ್ಸಾಹದಿಂದ ಅಥವಾ ಒಂದು ಎಲ್ಲ ಚೆನ್ನಾಗಿ ಆಗಬೇಕು ಅಂತ ಅಧ್ಯಕ್ಷರಿಗೆ ಭಾಳ ಒಂದು ಇದಿದೆ ತುಂಬ ಇಡೀ ದೇಶದಲ್ಲೇ ಕರ್ನಾಟಕ ಅತ್ಯುತ್ತಮವಾಗಿ ಇಲ್ಲಿ ನಡಿಬೇಕು ಅಂತ ಅದರಿಂದ ಸ್ವಲ್ಪ ಆ ರೀತಿಯಾಗಿ ಅವ್ರು ಹೇಳಿರ್ತಾರೆ ಹೊರತು ಅದನ್ನೇ ನಾವು ಗೊಂದಲ ಅಂತ ಹೇಳೋಕ್ಕಾಗೋದಿಲ್ಲ ನನ್ನಷ್ಟು ವೇಗ ಇಲ್ಲ ನನ್ನಷ್ಟು ಫಾಸ್ಟ್ ಇಲ್ಲ ಬರಬೇಕು ಆ ಫಾಸ್ಟ್ ಬರಬೇಕು ಅಂತ ಹೇಳ್ತಿದ್ದಾರೆ ಅದೇ ಅವ್ರು ಅದೇ ಹೇಳ್ತಾ ಇದ್ರಲ್ಲ ಅತ್ಯುತ್ಸಾಹ ಇದೆ ಮತ್ತು ಚೆನ್ನಾಗಿ ಮಾಡಬೇಕು ಅಂತ ಇದೆ ಅದೆಲ್ಲ ಇರೋದ್ರಿಂದ ಸ್ವಲ್ಪ ಆ ಮಟ್ಟ ಆ ರೀತಿಯಾಗಿ ಮಾತಾಡ್ತಕ್ಕಂಥದ್ದಾಗಿದೆ ಅದು ಬಿಟ್ಟರೆ ಅದೇ ಎಲ್ಲರನ್ನೂ ಕೂಡ ಪ್ರೀತಿ ವಿಶ್ವಾಸದಲ್ಲೂ ಎಲ್ಲರನ್ನು ತೆಗೆದುಕೊಂಡು ಹೋದರೆ ಇನ್ನೂ ಒಳ್ಳೆಯ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಮಾಡ್ತಾರೆ ಮಾಡೋದಿಲ್ಲ ಅಂತ ಏನಿಲ್ಲ ಎಲ್ಲರೂ ಖಂಡಿತವಾಗಿಯೂ ಮಾಡ್ತಾರೆ ಮತ್ತು ರಾಹುಲ್ ಗಾಂಧಿಯವರು ಬರ್ತಾ ಇರೋದ್ರಿಂದ ರಾಹುಲ್ ಗಾಂಧಿಯವರು ನಮ್ಮ ಪಕ್ಷದ ಅಗ್ರಗಣ್ಯ ನಾಯಕ ಅದರಿಂದ ಅವರಿಗೆ ಮತ್ತು ಅವರ ಈ ಒಂದು ಪ್ರಯತ್ನ ಮತ್ತು ಈ ಒಂದು ಯಾತ್ರೆ 3560 ಕಿಲೋಮೀಟರ್ ಯಾತ್ರೆ ಮಾಡ್ತಾ ಇದ್ದಾರಲ್ಲ ಇದು ನಿಜವಾಗ್ಲೂ ಕೂಡ ಒಂದು ದೇಶದಲ್ಲಿ ಆಗ್ತಾ ಇರತಕ್ಕಂಥ ಅನೇಕ ವಿಚಾರಗಳ ಬಗ್ಗೆ ತಪ್ಪು ದಾರಿಯಲ್ಲಿ ಹೋಗ್ತಕ್ಕಂಥದ್ದನ್ನು ಜನರಿಗೆ ತಿಳಿಸ್ಬೇಕು ದೇಶವನ್ನು ಜೋಡಿಸ್ಬೇಕು ಅಂತ ಉದ್ದೇಶದಿಂದ ಅವ್ರು ಏನು ಮಾಡ್ತಾ ಇದ್ದಾರಲ್ಲ ಅದಕ್ಕೆ ಖಂಡಿತವಾಗಿಯೂ ನನಗೆ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಅದು ದೊಡ್ಡ ನಾಯಕ ಆಗಿರಲಿ ಶಾಸಕ ಆಗಿರಲಿ ಮಾಜಿ ಶಾಸಕ ಆಗಿರಲಿ ಕಾರ್ಯಕರ್ತರಾಗಿರಲಿ ಎಲ್ಲರೂ ಕೂಡ ಇದರಲ್ಲಿ ಕೈ ಜೋಡಿಸಿ ನಾವು ಇದು ಯಶಸ್ವಿ ಮಾಡೋದಕ್ಕೆ ಅಧ್ಯಕ್ಷರಿಗೆ ಮತ್ತು ಸಿದ್ದರಾಮಯ್ಯನವರಿಗೆ ಇಬ್ಬರಿಗೂ ನಾವು ಪೂರ್ತಿಯಾದಂಥ ಒಂದು ಸಹಕಾರವನ್ನು ಕೊಡ್ತೀವಿ ಒಂದು ನೇರವಾದೊಂದು ಪ್ರಶ್ನೆ ಯಾರು ಕೆಲಸ ಮಾಡೋದಿಲ್ಲ ಅವರಿಗೆ ಟಿಕೆಟ್ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಸ್ಪಷ್ಟ ಸಂದೇಶವನ್ನು ಬಹಿರಂಗ ವೇದಿಕೆಯಲ್ಲಿ ಕೊಟ್ಟಿರುವಂಥದ್ದು ಸಿ ಅದು ಆಗಲೇ ನಾನು ನಿನ್ನೆ ಹೇಳಿದ್ದೀನಲ್ಲ ಟಿಕೆಟ್ ವಿಚಾರ ಅದು ತೀರ್ಮಾನ ಆಗುವಂಥದ್ದು ಅನೇಕ ನಮ್ಮಲ್ಲಿ ಸಮಿತಿಗಳಿದೆ ಎಲ್ಲ ಕೂಡ ಕೂತು ಚರ್ಚೆ ಮಾಡಿ ತೀರ್ಮಾನ ಯಾರೊಬ್ಬರು ತೀರ್ಮಾನ ಮಾಡುವಂಥದ್ದೇನಲ್ಲ ಆದರೆ ಅವರು ಹೇಳಿರೋ ಉದ್ದೇಶ ಅಂತೇಳಿ ಎಲ್ರಿಗೂ ಸ್ವಲ್ಪ ಎಚ್ಚರಿಸಬೇಕು ಅಂತ ಅಷ್ಟೇ ಸ್ವಲ್ಪ ಎಲ್ಲ ಇನ್ನೂ ಜೋರಾಗಿ ಕೆಲಸ ಮಾಡಲಿ ಒಂದು ಮಾಡೋ ಬದಲು 10 ಮಾಡಲಿ ಅಂತ ಆ ರೀತಿಯಾಗಿ ಅವ್ರದ್ದು ಉದ್ದೇಶ ಇರಬೇಕು ಅಷ್ಟೇ ಇನ್ನು ಬೇರೆ ಇನ್ನೇನಿಲ್ಲ ಸರ್ ಒಂದು ಬಹಳ ಮುಖ್ಯವಾಗಿ ಈಗ ಮುಚ್ಚಿದ ಲಕೋಟೆ ಅಂತ ಇರುತ್ತೆ ಜಿಲ್ಲೆಯಿಂದ ತರಿಸ್ಕೊಳ್ತೀವಿ ಆ ಲಕೋಟೆ ನನಗೆ ಹೈಕಮಾಂಡ್ ಮಾತ್ರ ಗೊತ್ತಿರುತ್ತೆ ಸಿದ್ದರಾಮಯ್ಯವರಿಗೂ ಕೂಡ ನಾನು ತೋರಿಸೋದಿಲ್ಲ ಅಂತ ಮಾತನ್ನು ಹೇಳಿದ್ದಾರೆ ಸ್ಪಷ್ಟವಾಗಿ ಅದೆಲ್ಲ ನಾನು ಕೇಳಿಲ್ಲ ನನಗೆ ಗೊತ್ತಿಲ್ಲ ಆದರೆ ಅಂತಿಮವಾಗಿ ಟಿಕೆಟ್ ವಿಚಾರ ಅದು ಎಲ್ಲರ ಒಂದು ಇದು ಪಾರದರ್ಶಕವಾಗಿ ಆಗ್ತದೆ ಎಲ್ಲರ ಒಂದು ಅಭಿಪ್ರಾಯ ತೆಗೆದುಕೊಂಡು ಚುನಾವಣೆ ಸಮಿತಿಗಳಿರ್ತದೆ ಸ್ಕ್ರೀನಿಂಗ್ ಕಮಿಟಿಗಳಿರ್ತದೆ ಮತ್ತು ಯಾರು ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಗೆಲ್ಲುವಂಥ ಅವಕಾಶ ಇದೆ ಇದು ಯಾರೋ ಒಬ್ಬರು ತೀರ್ಮಾನ ಮಾಡುವಂಥದ್ದೇನು ಅಲ್ಲ ತಾನೇ ಇದು ಇಡೀ ಪಕ್ಷದ ಅನೇಕ ಅಭಿಪ್ರಾಯಗಳು ಬರ್ತದೆ ಅದೆಲ್ಲ ತೆಗೆದುಕೊಂಡೇ ಆಗ್ತದೆ ಇದಿಷ್ಟು ಕೂಡ ದಿನೇಶ್ ಗುಂಡೂರಾವ್ ಅವರ ಸ್ಪಷ್ಟವಾದ ಮಾತುಗಳು ಕ್ಯಾಮರಾ ಪರ್ಸನ್ ಮುರಳಿ ಜೊತೆ ಹರೀಶ್ ಕಾಕೋಳ್ ನ್ಯೂಸ್ ಫಸ್ಟ್ ಬೆಂಗಳೂರು